हाय फ्रेंड्स, वेलकम टू स्वाति पाकशाले चैनल। इवत्तिन रेसिपी कैप्सिकम करी माड्ता इदीनि, तुंबा चेन्नागिरुत्ते, तुंबा टेस्ट आगिरुत्ते। ओंदसल ट्राई माडि फ्रेंड्स, ईजियागि तोरिस्कोड्ता इदीनि फ्रेंड्स। कैप्सिकम करी चपाती रोटी परोट तंदूरी रोटी एल्लक्कू तुंबा चेन्नागिरुत्ते। ओंदसल ट्राई माडि फ्रेंड्स। फ्रेंड्स, ई वीडियो इष्ट आद्रे ईगले ओंदु लाइक माडि, फ्रेंड्स फ्यामिलिगे शेर माडि, नन्न चानल्गे होसबरुद्रे सब्सक्राइब माड्कोळ्ळि। ई वीडियो फुल नोडिद मेले कमेंट माडि। कैप्सिकम करी माडलु बेकाद इंग्रेडिएंट्स, कैप्सिकम अर्ध केजी तगोंडिदीनि, आयिलु 2 स्पून, सासिवे जीरिगे अर्ध स्पून तगोंडिदीनि, करिबेवु स्वल्प, खारद पुडि 2 स्पून, अरिशिण अर्ध स्पून, ईरुळ्ळि ओंदु कट् माडि इट्कोंडिदीनि, अर्ध कट्टु कोतंबरि, नालक टोमेटो कट माडि इट्कोंडिदीनि, एंटु गोडंबि तगोंडिदीनि, 1/2 इंचु शुंठि, बेळ्ळुळ्ळि 15 सुळु, हसि तेंगिनकायि काल् भागदष्टु तगोंडिदीनि ओंदु बट्लदल्लि। ईग ओंदु मिक्सि तगोळ्ळि, हसी तेंगिनकाय हाकि, शुंठि हाकि, बेळ्ळुळ्ळि हाकि, गोडंबि हाकि तरी तरियागि रुब्कोळ्ळि। तरी तरियागि रुब्कोळ्ळि, नोडि फ्रेंड्स, तरी तरियागि रुब्कोंडिदीनि, ई तर रुब्कोळ्ळि। ईग टोमेटो हाकि कोतंबरि हाकि रुब्कोळ्ळि, नीरु हाकबारदु, नुण्णगे रुब्कोळ्ळि, नोडि फ्रेंड्स, नानु नुण्णगे रुब्कोंडिदीनि, ई तर रुब्कोळ्ळि, ई तर रुब्कोळ्ळि, नुण्णगागिदे। ईग क्याप्सिकम करी माडुव विधान, ओंदु बाण्ले इट्कोळ्ळि, बाण्ले बिसि आदमेले आयिल् हाकि, ಒಂದು ಸ್ಪೂನ್ ಆಯಿಲ್ ಹಾಕಿ ಕ್ಯಾಪ್ಸಿಕಂ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು। ಆಯಿಲ್ ನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ, ಕ್ಯಾಪ್ಸಿಕಂ ಚೆನ್ನಾಗಿ ಹುರಿಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ನೋಡಿ ಫ್ರೆಂಡ್ಸ್, ಫ್ರೈ ಆಗಿದೆ, ಈ ತರ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಂ, ಈ ತರ ಫ್ರೈ ಆಗಬೇಕು। ಎತ್ತಿಟ್ಕೊಳ್ಳಿ, ಈಗ ಬಾಣಲೆ ಇಟ್ಕೊಳ್ಳಿ, ಬಾಣಲೆ ಬಿಸಿ ಆದಮೇಲೆ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅನ್ನಬೇಕು, ಸಾಸಿವೆ ಜೀರಿಗೆ ಚಟಪಟ ಅನ್ನಮೇಲೆ ಕರಿಬೇವು ಹಾಕಿ, ಕರಿಬೇವು ಫ್ರೈ ಆದಮೇಲೆ, ಸಾಸಿವೆ ಜೀರಿಗೆ ಕರಿಬೇವು ಫ್ರೈ ಆದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು। ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ। ಈಗ ಖಾರದ ಪುಡಿ ಹಾಕಿ, ಅರಿಶಿಣ ಹಾಕಿ, ಗರಂ ಮಸಾಲೆ ಹಾಕಿ, ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕಿದೀನಿ ನಾನು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಈಗ ರುಬ್ಬಿರುವ ಮಸಾಲೆ ಹಾಕಿ, ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿರುವ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಹಸಿ ಸ್ಮೆಲ್ ಹೋಗಬೇಕು ಮಸಾಲೆಯಲ್ಲಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಿಮಗೆ ಎಷ್ಟು ಬೇಕು ನೋಡಿ, ನೀರು ಗ್ರೇವಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ನಾನು ನೀರು ಹಾಕಿದ್ದೀನಿ। ರುಚಿ ತಕ್ಕಷ್ಟು ಉಪ್ಪು ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕುದಿಬೇಕು ಒಂದು 5 ನಿಮಿಷ। ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿತಾ ಇದೆ, ನಾನು ಇಷ್ಟು ಗ್ರೇವಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್।
ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಗ್ರೇವಿ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಚೆನ್ನಾಗಿ ಕುದ್ದಿದೆ ಮಸಾಲೆ ಈಗ ಕ್ಯಾಪ್ಸಿಕಂ ಹಾಕ್ತಾ ಇದೀನಿ ಕ್ಯಾಪ್ಸಿಕಂ ಹಾಕಿದ ಮೇಲೆ 1.5 ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿ ಒಂದಸಲ ತುಂಬಾ ಚೆನ್ನಾಗಿರುತ್ತೆ ಒಂದಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕುದಿತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಈಗ ಸ್ಟೌ ಬಂದ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಂ ಕರಿ ರೆಡಿ ಆಗಿದೆ ಸ್ಟೌ ಬಂದ್ ಮಾಡಿ ಈಗ ರೆಡಿ ಆಗಿದೆ ಈಗ ಸರ್ವ್ ಮಾಡ್ಕೊಳ್ತಾ ಇದೀನಿ ನಾನು ಒಂದು ಬೌಲಿಗೆ ನನ್ನ ಚಾನೆಲ್ ಗೆ ಹೊಸ ಬ್ರದರೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಕ್ಯಾಪ್ಸಿಕಂ ಕರಿ ರೆಡಿ ಆಗಿದೆ ಓಕೆ ಫ್ರೆಂಡ್ಸ್ ಬೈ ಬೈ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬೈ ಬೈ